ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕಂಟಿನ್ಯೂಸ್ 2 ದಿನಗಳಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗಿದೆ. ನಿಫ್ಟಿ 18,200 ಕೆಳಗಡೆ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 104 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 18,181 ನಿಫ್ಟಿ ಕ್ಲೋಸ್ ಆಗಿದೆ. ಸೊ ನಾಳೆ ಎಕ್ಸ್ಪೈರಿ ಇರುತ್ತೆ. 18,000 ನಿಫ್ಟಿಗೆ ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ. ಸೊ ಆ ಒಂದು ಲೆವೆಲ್ ಅನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲೂ ಕೂಡ 371 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 205 ಪಾಯಿಂಟ್ಗಳಷ್ಟು ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇರುಮುಟು ಕಾಪಿ ಇವತ್ತು ಟಾಪ್ ಗೇನರ್ ಆಗಿತ್ತು. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಕೂಡ 1.3% ಅಷ್ಟು ಗೇನ್ ಆಗಿದೆ. ITC ಮತ್ತು UPL ಕೂಡ ಆಲ್ಮೋಸ್ಟ್ 1% ಅಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. BPCL ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೋಡೋದಕ್ಕೆ ಸಿಕ್ತು. 2% ಅಷ್ಟು ಕರೆಕ್ಷನ್ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಪ್ರಾಫಿಟ್ ಬುಕಿಂಗ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಹಾಗೆ ಅಪೋಲೋ ಹಾಸ್ಪಿಟಲ್ ಮತ್ತು SBI ಲೈಫ್ ಇನ್ಶೂರೆನ್ಸ್ ಅಲ್ಲೂ ಕೂಡ 1.5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಐಟಿ ಸೆಕ್ಟರ್ನ ಸ್ಟಾಕ್ಸ್ ಆಗಿರುವಂಥ TCS ಮತ್ತು HCL ಕೂಡ 1.5% ಅಷ್ಟು ಕರೆಕ್ಟ್ ಆಗಿದೆ. FIA DIA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIAs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 203 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIAs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. FIAs ನೆಟ್ ಬೈಯರ್ಸ್ ಆಗಿದ್ರು ಕೂಡ ಬೈಯಿಂಗ್ ಅಮೌಂಟ್ ನಮಗೆ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 150 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIAs ಕಡೆಯಿಂದ ಬಂದಿದೆ. ಭಾರತೀಯ ಏರ್ಟೆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಇವರ ಪ್ರಾಫಿಟ್ 50% ಅಷ್ಟು ಜಾಸ್ತಿ ಆಗಿತ್ತು. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಭಾರತೀಯ ಏರ್ಟೆಲ್ ಡಿಕ್ಲೇರ್ ಮಾಡಿದ್ರು. ಸೊ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 1% ಅಷ್ಟು ಗೇನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. JP Morgan ಕಡೆಯಿಂದ ನಮಗೆ ಅಂಡರ್ ವೈಟ್ ಸೆಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. JP Morgan 700 ರೂಪಾಯಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. JP Morgan ಪ್ರಕಾರ ಏರ್ಟೆಲ್ನ ರೆವೆನ್ಯೂ ಏನು ಎಸ್ಟಿಮೇಷನ್ ಇತ್ತು ಆ ಪ್ರಕಾರ ಬಂದಿಲ್ಲ. ಹಾಗೆ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಏನು 193 ರೂಪಾಯಿ ನೋಡೋದಕ್ಕೆ ಸಿಕ್ಕಿತ್ತು. ಅದು ಕೂಡ ಫ್ಲಾಟ್ ಆಗಿದೆ ಅನ್ನೋದು ಅವರ ಅನಾಲಿಸಿಸ್ ಆಗಿರುತ್ತೆ. ಹಾಗೆ UBS ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟಿದ್ದು 995 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ಏರ್ಟೆಲ್ನ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನುವಂಥ ಅನಾಲಿಸಿಸ್ ಬಂದಿದೆ. ಹಾಗೆ ಮಾರ್ಗನ್ ಸ್ಟಾನ್ಲಿ ಕೂಡ ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟಿದ್ದು 860 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಕಸ್ಟಮರ್ ಚರ್ನ್ ಅಂದರೆ ಏರ್ಟೆಲ್ನಿಂದ ಜಿಯೋ ಅಥವಾ ವೊಡಾಫೋನ್ಗೆ ಶಿಫ್ಟ್ ಆಗಿರುವಂಥ ಕಸ್ಟಮರ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಏರ್ಟೆಲ್ ಒಳ್ಳೆ ಒಂದು ನೆಟ್ವರ್ಕ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾರೆ, ರೆವೆನ್ಯೂ ಕೂಡ ಇನ್ಲೈನ್ ಇದೆ ಅಂತ ಮಾರ್ಗನ್ ಸ್ಟಾನ್ಲಿ ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಜುಬಿಲೆಂಟ್ ಫುಡ್ವರ್ಕ್ ತಮ್ಮ ಕ್ವಾರ್ಟರ್ 4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 59% ಫಾಲ್ ಆಗಿದೆ. 47.5 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಈ ಕ್ವಾರ್ಟರ್ನಲ್ಲಿ ಜುಬಿಲೆಂಟ್ ಫುಡ್ವರ್ಕ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಈ ಕ್ವಾರ್ಟರ್ನಲ್ಲಿ ಅವರು ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 1.20 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಹಾಗೆ ಇವರ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ 8% ಇನ್ಕ್ರೀಸ್ ಆಗಿದೆ. ಜುಬಿಲೆಂಟ್ ಫುಡ್ವರ್ಕ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಈ ಕ್ವಾರ್ಟರ್ನಲ್ಲಿ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. 47.5 ಕೋಟಿಯಷ್ಟು ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿದೆ. ಸೊ ಅದನ್ನು ನಾನು ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. December 2022 ಇವರು 88.5 ಕೋಟಿಯಷ್ಟು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಹಾಗೆ March 2022 116 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೂಡ ಎಬಿಟಾ ಮಾರ್ಜಿನ್ಸ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಓವರ್ಆಲ್ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಕಡಿಮೆ ಆಗಿದೆ. 61 ಹೊಸ ಸ್ಟೋರ್ಗಳನ್ನು ಕ್ವಾರ್ಟರ್ 4 ಜುಬಿಲೆಂಟ್ ಫುಡ್ವರ್ಕ್ ಓಪನ್ ಮಾಡಿದ್ದಾರೆ. ಸೊ 61 ಹೊಸ ಸ್ಟೋರ್ಗಳನ್ನು ಏನು ಓಪನ್ ಮಾಡಿದ್ದಾರೆ, ಅದರಲ್ಲಿ 56 ಹೊಸ ಸ್ಟೋರ್ಗಳು 6 ಹೊಸ ಸಿಟಿಗಳಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇದು ಡೊಮಿನೋಸ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆಯೇ ಇವರ ನೆಟ್ವರ್ಕ್ ಸ್ಟ್ರೆಂತ್ ಅಂದರೆ ಇವರ ಟೋಟಲ್ ಸ್ಟೋರ್ಸ್ ಏನಿದೆ ಅದು 1816 ಆಗಿದೆ. 393 ಸಿಟಿಗಳಲ್ಲಿ ಇವರು ಆಪರೇಷನ್ ಅನ್ನು ನಡೆಸ್ತಾರೆ. ಸೊ ಕೇವಲ ಇವರು ಡೊಮಿನೋಸ್ನ ಸ್ಟೋರ್ಸ್ ಅಷ್ಟೇ ಅಲ್ಲದೆ ಪೊಪೆಯಾಸ್ ಬ್ರ್ಯಾಂಡ್ನ ಸ್ಟೋರ್ಸ್ಗಳನ್ನು ಕೂಡ ನಡೆಸ್ತಾರೆ. 1 ಅಡಿಷನಲ್ ಸ್ಟೋರ್ ಅನ್ನು ಈ ಕ್ವಾರ್ಟರ್ನಲ್ಲಿ ಓಪನ್ ಮಾಡಿದ್ದಾರೆ. 13 ಪೊಪೆಯಾಸ್ ಸ್ಟೋರ್ಸ್ ಕಂಪನಿಯ ಬಳಿಯಲ್ಲಿ ಇದೆ. ಸೊ ಓವರ್ಆಲ್ ಟೋಟಲ್ ಸ್ಟೋರ್ಸ್ ಕೌಂಟ್ ಇನ್ಕ್ರೀಸ್ ಆಗ್ತದೆ. ಬಟ್ ಇವರ ರೆವೆನ್ಯೂ ಮತ್ತು ಪ್ರಾಫಿಟ್ ಕಳೆದ ಕ್ವಾರ್ಟರ್ಗೆ ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಜುಬಿಲೆಂಟ್ ಫುಡ್ವರ್ಕ್ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲೇ ಬಂತು. ರಿಸಲ್ಟ್ ಅಷ್ಟು ಚೆನ್ನಾಗಿ ಬರದೇ ಇದ್ರೂ ಕೂಡ ಒಳ್ಳೆ ಒಂದು ಗೇನ್ಸ್ ಜುಬಿಲೆಂಟ್ ಫುಡ್ವರ್ಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 3.5%ಗೂ ಹೆಚ್ಚಾಗಿ ಅಪ್ಸೈಡ್ನೊಂದಿಗೆ ಜುಬಿಲೆಂಟ್ ಫುಡ್ವರ್ಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಸ್ಟಾಕ್ ಸ್ಪ್ಲಿಟ್ ಆದಾಗಿಂದ 500 ರೂಪಾಯಿ ಅರೌಂಡಲ್ಲಿ ಜುಬಿಲೆಂಟ್ ಫುಡ್ವರ್ಕ್ ಟ್ರೇಡ್ ಆಗ್ತಿದೆ. ಹೆಚ್ಚಿನ ಒಂದು ಪ್ರಾಫಿಟ್ ಗ್ರೋತ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಬಿಸ್ನೆಸ್ ರಿಕವರ್ ಆಗುತ್ತೆ ಅಂತ. ಹಾಗೆ ಮ್ಯಾನೇಜ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರೇನು ರಾ ಮೆಟೀರಿಯಲ್ಗಳನ್ನು ಬಳಸ್ತಾರೆ ಅದರ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರಾಫಿಟ್ ಫಾಲ್ ಆಗ್ತಿದೆ ಅಂತ.
ಹಾಗೆ ಇವರ ಕಾಂಪಿಟೇಟರ್ ದೇವ್ಯಾನಿ ಇಂಟರ್ನ್ಯಾಷನಲ್ ಕೂಡ ಕ್ವಾರ್ಟರ್ ಫೋರ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಜುಬಿಲೆಂಟ್ ಫುಡ್ ವರ್ಕ್ ಡಾಮಿನೋ ಸ್ಟೋರ್ಗಳನ್ನು ನಡೆಸಿದ್ರೆ ದೇವ್ಯಾನಿ ಇಂಟರ್ನ್ಯಾಷನಲ್ ಪಿಜ್ಜಾ ಹಟ್ ಸ್ಟೋರ್ಸ್ ಹಾಗೆ ಕೆ ಎಫ್ ಸಿ ಸ್ಟೋರ್ಗಳನ್ನು ನಡೆಸ್ತಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 19% ನಷ್ಟು ಫಾಲ್ ಆಗಿದೆ, ಬಟ್ ರೆವಿನ್ಯೂನಲ್ಲಿ 28% ನಷ್ಟು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ದೇವ್ಯಾನಿ ಇಂಟರ್ನ್ಯಾಷನಲ್ 2023 ಫೈನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಟೋಟಲ್ 4 ಕ್ವಾರ್ಟರ್ಗಳಲ್ಲಿ 305 ಹೊಸ ಸ್ಟೋರ್ಗಳನ್ನು ಓಪನ್ ಮಾಡಿದ್ದಾರೆ. ದೇವ್ಯಾನಿ ಇಂಟರ್ನ್ಯಾಷನಲ್ ಈಗ 543 ಕೆ ಎಫ್ ಸಿ ಸ್ಟೋರ್ಸ್, 510 ಪಿಜ್ಜಾ ಹಟ್ ಹಾಗೆ 112 ಕೋಸ್ಟಾ ಕಾಫಿ ಸ್ಟೋರ್ಸ್ಗಳನ್ನು ನಡೆಸ್ತಿದ್ದಾರೆ. ಸೊ ಎರಡೂ ಕಂಪನಿಗಳ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಿರೋದು ಕಾಣಿಸ್ತಿಲ್ಲ. ಜುಬಿಲೆಂಟ್ ಫುಡ್ ವರ್ಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ. ದೇವ್ಯಾನಿ ಇಂಟರ್ನ್ಯಾಷನಲ್ನಲ್ಲಿ ಇವತ್ತು 4.5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ನಲ್ಲಿ ಇವತ್ತು 7.5% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಅದರಿಂದ ಇವರ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ನ ಪ್ರಾಫಿಟ್ಸ್ ಕ್ವಾರ್ಟರ್ ಫೋರ್ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 86% ಇನ್ಕ್ರೀಸ್ ಆಗಿದೆ. 297 ಕೋಟಿಷ್ಟು ಪ್ರಾಫಿಟ್ಸ್ ಅನ್ನು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2022 ಮಾರ್ಚ್ನಲ್ಲಿ ಇವರು 159 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಒಳ್ಳೆ ಒಂದು ಲೋನ್ ಬುಕ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಲೋನ್ ಗ್ರೋತ್ ನಮಗೆ 26% ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 12 ಲಕ್ಷ ಹೊಸ ಕಸ್ಟಮರ್ಸ್ಗಳಿಗೆ ಇವರು ಲೋನ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದೊಂದು ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರುತ್ತೆ. ಹಳ್ಳಿಗಳಲ್ಲಿ ಯಾರೆಲ್ಲ ಸ್ಮಾಲ್ ಬಿಸ್ನೆಸ್ ಗಳನ್ನು ನಡೆಸ್ತಿರ್ತಾರೆ ಅಂತವ್ರಿಗೆ ಲೋನ್ಸ್ ಅನ್ನು ಪ್ರೊವೈಡ್ ಮಾಡುವಂತ ಒಂದು ಕಂಪನಿ ಆಗಿರ್ತಾರೆ. ಅದಾನಿ ಗ್ರೂಪ್ ಕಂಪನೀಸ್ ಬಗ್ಗೆ ಇಂಡನ್ಬರ್ಗ್ ಏನು ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ರು, ಅದರ ಬಗ್ಗೆ ಸೆಬಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಂದು ಪೆಟಿಷನ್ ಫೈಲ್ ಆಗಿತ್ತು. ಸೊ ಅದರ ಒಂದು ಹಿಯರಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಿಯರಿಂಗ್ ಡೇಟ್ ಪೋಸ್ಟ್ಪೋನ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಆಗಸ್ಟ್ 14 ಸುಪ್ರೀಂ ಕೋರ್ಟ್ ಸೆಬಿಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಅದಾನಿ ಗ್ರೂಪ್ ನ ಸ್ಟಾಕ್ ಗಳ ಪ್ರೋಬ್ ಅನ್ನ ಮಾಡಿ, ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದಾದ್ಮೇಲೆ ನಮಗೆ ರಿಪೋರ್ಟ್ ಅನ್ನ ಕೊಡಿ ಅಂತ. ಸೊ ಜುಲೈ 11 ಮತ್ತೆ ಇನ್ನೊಂದು ಹಿಯರಿಂಗ್ ಇರುತ್ತೆ. ಸೊ ಇಂಡನ್ಬರ್ಗ್ ನ ರಿಪೋರ್ಟ್ ಬಂದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಈಗ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ರಿಕವರ್ ಕೂಡ ಆಗ್ತದೆ, ಬಟ್ ಸೆಬಿ ಯಾವ ರೀತಿಯ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಬಿಯ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಇನ್ನಷ್ಟು ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಟೋಟಲ್ ಗ್ಯಾಸ್ ಲೋವರ್ ಸರ್ಕ್ಯೂಟ್ ನಲ್ಲಿ ಲಾಕ್ ಆಗಿತ್ತು, ಮಿಕ್ಕ ಎಲ್ಲ ಸ್ಟಾಕ್ ಗಳು ಕೂಡ ನಾರ್ಮಲ್ ಆಗಿ ಟ್ರೇಡ್ ಆಗ್ತದೆ. ಸೊ ಈಗ ಒಂದು ಸ್ವಲ್ಪ ರಿಲೀಫ್ ಅದಾನಿ ಗ್ರೂಪ್ ಕಂಪನೀಸ್ ಗೆ ಸಿಕ್ಕಿದೆ. ಸೊ ಆಗಸ್ಟ್ 14 ಸೆಬಿ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿಯ ಹಿಯರಿಂಗ್ ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. SBI ಫಂಡ್ ಮ್ಯಾನೇಜ್ಮೆಂಟ್ RBI ನ ಬಳಿಯಲ್ಲಿ ಪರ್ಮಿಷನ್ ಅನ್ನ ಕೇಳಿದ್ರು HDFC ಬ್ಯಾಂಕ್ ಅಲ್ಲಿ 10% ಅಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ RBI ನ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಮುಂದಿನ 6 ತಿಂಗಳ ಒಳಗಾಗಿ ಅಂದ್ರೆ ನವೆಂಬರ್ 2023 ಒಳಗಾಗಿ 10% ಅಷ್ಟು ಸ್ಟೇಕ್ ಅನ್ನ SBI ಫಂಡ್ಸ್ ಮ್ಯಾನೇಜ್ಮೆಂಟ್ HDFC ಬ್ಯಾಂಕ್ ಅಲ್ಲಿ ಬೈ ಮಾಡ್ಕೋತಾರೆ. ಸೊ ಯಾವುದೇ ಒಂದು ಬ್ಯಾಂಕಿಂಗ್ ಆರ್ಮ್ ಇನ್ನೊಂದು ಬ್ಯಾಂಕ್ನಲ್ಲಿ ತಮ್ಮ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತಿದ್ರೆ ಅದಕ್ಕೆ RBI ನ ಪರ್ಮಿಷನ್ಸ್ ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಕೂಡ ಪರ್ಮಿಷನ್ ಅನ್ನ ಕೇಳಿದ್ರು. ಸೊ ಇನ್ನು 6 ತಿಂಗಳ ಒಳಗಾಗಿ HDFC ಬ್ಯಾಂಕ್ನಲ್ಲಿ HDFC ಲಿಮಿಟೆಡ್ ಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮರ್ಜ್ಡ್ ಎಂಟಿಟಿನಲ್ಲಿ 10% ಅಷ್ಟು ಸ್ಟೇಕ್ ಅನ್ನು SBI ಫಂಡ್ಸ್ ಮ್ಯಾನೇಜ್ಮೆಂಟ್ ತಗೊಳ್ಳುವಂತ ಚಾನ್ಸಸ್ ಇದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.